Hey guys, welcome back to new vlog. ನೋಡಿ ಇವಾಗ ನಾನು ಟಿಫನ್ ಏನ್ ಮಾಡ್ತಿದ್ದೀನಿ ಗೊತ್ತಾ? ಮುದ್ದೆ ಮತ್ತೆ ಕೋಳಿ ಸಾರು. ನೆನ್ನೆ ಅಜ್ಜಿ ಮನೆಯಿಂದ ಕೋಳಿ ಸಾಂಬಾರ್ ಮಾಡ್ಕೊಂಡು ಹಂಗೆ ಇಲ್ಲಿಗೆ ತಗೊಂಡ್ ಬಂದಿದ್ವಿ. ಈಗ ಅದೇ ಈಗ ತಿಂಡಿ ಒತ್ಪಾರ ಆಗೈತೆ ಗುರು. ಬೆಳೆ ಬೆಳಗ್ಗೆ ತಿನ್ನಕ್ಕೆ ಮುದ್ದೆ. ಚಲೋ ಗಾಯ್ಸ್, ಹೋಗ್ ಬರೋಣ ಕಾಲೇಜ್ಗೆ. ಹಂಗಂತ ಇವತ್ತು ಯಾಕೆ ಗೊತ್ತಾ, ಇವತ್ತು ಕಾಲೇಜ್ ಇರೋದು, ಟೆಸ್ಟ್ ಎಲ್ಲ ಮುಗೀತು, ಸೆಮ್ ಎಕ್ಸಾಮ್ ಇನ್ನೇನು ಸ್ವಲ್ಪ ದಿನದಿಂದ ಶುರು ಬೇರೆ. ಇವತ್ತು ಕಾಲೇಜಲ್ಲಿ ಕನ್ನಡದ್ದು ಒಂದು ಆಕ್ಟಿವಿಟಿ ಐತೆ 10 ಮಾರ್ಕ್ಸ್ಗೆ. ಗಾಯ್ಸ್, ಅಂತ ಫೈನಲ್ ಆಗಿ ಕ್ಲಾಸಿಗೆಲ್ಲ ಬಂದಾಯ್ತು. ಈಗ ಫುಲ್ ಲಾಸ್ಟ್ ಬೆಂಚ್ ಅಲ್ಲಿ ಈಗ ಕುತ್ಕೊಂಡು. ಇದು ಯಾಕೆ ಲಾಸ್ಟ್ ಬೆಂಚ್ ಕುತ್ಕೊಂಡೆ? ನೋಡ್ಬೇಕಿದ್ರು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಲಾಸ್ಟ್ ಬೆಂಚ್ ಬರ್ಬಾರ್ದು. ಅದು ನಾವೆಲ್ಲ ಟಾಪರ್ಸ್, ಅದ ನೀನಂತ ಕೇಳಂಗೆ ಇಲ್ಲ. ನೀನ್ ಅಷ್ಟೊಂದು ಟಾಪರ್ ನೀನು. ಅವನಿಗೆ ಅವನ ಆಚೆ ಈಗ ಇವರು ಏನ ಗ್ರೂಪ್ ಸಿಂಗಿಂಗ್ ಆಡೋಣ ಬಾಂಧಿ ನೋಡ್ಲ ಆಡ್ಲ ನಮ್ ಜೊತೆ ನೀನು ಆಡ್ಲ. ಇಬ್ಬರು ಹೊಡಿತಾರ ಕಣ ಚರ್ಕಿ. ಗೈಸ್, ಅಂತೂ ಫೈನಲ್ ಆಗಿ ನಿದ್ದೆ ಎಲ್ಲ ಆಯ್ತು. ಒಳ್ಳೆ ನಿದ್ದೆ ಅನ್ಕೊಳ್ಳಿ. ಟೈಮು 6:30, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಜಿಮ್ಗೆ ಹೊರಡೋಣ. ಹೇಳ್ತೀಯ ಯಾವಾಗ ಬೇಕಾದ್ರೆ ಅವಾಗ ಶುರು ಮಾಡ್ಕೊಂಡು ಇವಾಗ ಹೇಳ್ತೀಯ ಅಂದ್ರೆ ಏನೇನು ಕೊಡು ಫಸ್ಟು. ಸರಿ, ಹೋಗಿ ಬರ್ತೀನಿ, ಬಾಯ್. ಫುಲ್ಲು ಲೈಟ್ ಲೈಟ್ ಆಗಿ ಮಳೆ ಬರ್ತೈತೆ ಗುರು. ಫುಲ್ಲು ಸ್ವಲ್ಪ ಅಂದ್ರೆ ಸ್ವಲ್ಪ ಹಂಗಂಗೆ ಉದ್ರು ಹೇಳಕ್ಕಾಗಲ್ಲ. ಆಮೇಲೆ ಹಂಗೆ ಜೋರು ಆದ್ರೂ ಆಯ್ತು ನೋಡಿ, ಕ್ಯಾಮ್ರಾ ಮೇಲೂ ಇದು ಬಿದ್ದೈತೆ ಏನೋ ಅದು ಡ್ರಾಪು. ಈ ಜಿಮ್ಮಿಗೆಲ್ಲ ಬಂದಾಯ್ತಾ? ಫಸ್ಟ್ ಇವತ್ತು ಬಂದಿರೋದೇ ಲೇಟು. ಇವತ್ತು ಚೆಸ್ಟ್ ಹೊಡಿಯೋಣ ಅನ್ಕೊಂಡ್ರೆ ನನ್ ಮಗ ಬಾರೋ ಕಾರ್ಡಿಯೋ ಮಾಡ್ಬಿಟ್ಟು ಹೋಗೋಣ, ಚೆಸ್ಟ್ ಹೊಡಿಯೋಣ ಅಂತಾನೆ. ಅಲ್ಲ ಆ ಕಡೆ ಇರೋರು ನಮ್ಮ ಅವನೀಶರ್ ಕಸಿನ್. ಹಾ ಹೇಳಿ ಅಕ್ಕ. ನಮ್ಮ ಮಲ್ನಾಡ್ ಕಾಲೇಜೇ ಸೀನಿಯರು ಈಗ ಆಲ್ರೆಡಿ. ಈಗ ಅವ್ರನ್ನ ಡಿಬಾರ್ ಮಾಡೋರೆ. ಡಿಬಾರ್ ಮಾಡಿಲ್ಲ ಗುರು, ಅವ್ರದ್ದು ಮುಗಿದೋಗೈತೆ ಫುಲ್ ಕಾಲೇಜ್. ಗೈಸ್, ಕಾಡಿ ಎಲ್ಲ ಮಾಡ್ಬಿಟ್ಟು ನಾನು ನಿಮಗೆ ಸಿಕ್ತೀನಿ. ಇವತ್ತು ಚೆಸ್ಟ್ ಹೊಡಿ ಶಾಂತಿ. ಫೈನಲಿ ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. ಅಣ್ಣ ಕೊಡಿಲಿ ಫೋನ್ ಅಲ್ಲಿ, ಏನ್ ನೋಡ್ತಿದ್ಯಾ? ಕೊಡ್ಲ ಸುಮ್ಮನೆ ಕೊಡೋಣ, ಒಂದ್ ನಿಮಿಷ. ಹಾ, ಎಲ್ಲ ಹೋಗ್ಸ್ಕೊಡ್ತಾನೆ. iPhone 15 ನೋಡ್ತಿದ್ದ. ಏನಮ್ಮ ಇವನಿಗೆ ಸುಮ್ಮನೆ ಏನೋ ಏನೋ ಸ್ಕೆಚ್ ಆಗ್ತಾನೆ ಗೈಸ್. ನಮ್ಮಮ್ಮ ನೋಡಿಲಿ, ತಲೆನೋವು ಇಲ್ಲ, ಮಧ್ಯಾಹ್ನ ತಲೆನೋವು ಇತ್ತಂತೆ. ಇವಾಗ ತಲೆನೋವು ಬರುತ್ತೆ ಅಂತ ಅದಕ್ಕೆ ಅವರಾಗೆ ಪ್ರಿಡಿಕ್ಷನ್ ಮಾಡ್ಕೊಂಡು ಈ ಥರ ತಲೆಗೆ ಕಟ್ಕೊಂಡವ್ರೆ. ಕಾಲೇಜಲ್ಲಿ ನನ್ನ ಫ್ರೆಂಡ್ ಒಬ್ಬ ದಿವಿತ್ ಅಂತ ಇದ್ದ. ಅವಂದು ಐಫೋನ್ ಚಾರ್ಜರು ನನ್ನ ಹತ್ರ ಕೊಟ್ಟಿದ್ದ. ಇದು ಹಂಗೆ ಇಟ್ಕೊಂಡಿರೋ, ಆಮೇಲೆ ಚಾರ್ಜ್ ಆಗ್ತೀನಿ ಅಂತ, ಆಮೇಲೆ ಇಸ್ಕೊತೀನಿ ಅಂದ. ಬಟ್ ಮರ್ತೋಯ್ತು, ಇವಾಗ ಇಲ್ಲೇ ಮನೆ ಹತ್ರಕ್ಕೆ ಬರ್ತೋನಂತೆ. ಚಲೋ, ಈಗ ಹಂಗೆ ಕೊಟ್ಬಿಟ್ಟು ಬರೋಣ.
ತಗೊಳ್ರಿ ಗೋಡೆ. ಮುಗೀತಾ ಜಿಮ್ಮು ಈಗ ಆಯ್ತಾ? ಯಾವ್ದು ವರ್ಕೌಟ್? ಬ್ಯಾಕ್ ಬ್ಯಾಕ್ ಬ್ಯಾಕ್. ಹೇಯ್ ಸರಿ ಮಕ್ಕ, ಹೋಗಿ ಬೈ ಬೈ. ಹೇಯ್ ಬರೋ ಅಮ್ಮ. ಟೀ ನಂಗು ಮಾಡ್ದ? ಇದ್ರೆ ಕೊಡಮ್ಮ. ಇಲ್ವಾ? ಮನೇಲಿ ಮೊಟ್ಟೆ ಏನೋ ಇರಲಿಲ್ವ ಏನೋ. ಈಗ ಹಂಗೆ ನಮ್ಮಮ್ಮ ಅಂಗಡಿಗೆ ಹೋಗಿ ಮೊಟ್ಟೆ ತಗಪ್ಪ ಅಂತ ಹೇಳಿದ್ರು. ಈಗ ಫ್ಲ್ಯಾಶ್ ಲೈಟ್ ಬಿಟ್ಕೊಂಡಿದ್ದೀನಿ ಮುಖಕ್ಕೆ. ಮುಂದ್ಗಡೆ ರೋಡೇ ಕಾಣಿಸ್ತಿಲ್ಲ ಗುರು, ಫುಲ್ಲು ಕತ್ಲೆ ಕತ್ಲೆ. ಮೊಟ್ಟೆ ಉಂಡಿದೆ ಅಂದ್ರೆ ಅಷ್ಟೇ. ಮೊಟ್ಟೆ ಬೇಯಿಸ್ತೀಯ ಅಥವಾ ಏನ್ ಕತೆ? ಆಮ್ಲೆಟ್ ಮಾಡ್ತೀಯ? ಇದು ಕಾಣ್ತಿದ್ಯಲ್ಲ ಗೈಸ್, ಇದು ಆಮೇಲೆ ಇದಕ್ಕೇನಂತ ಮಚ್ಚಕಾಯ. ಇದಕ್ಕುವ ಏನೋ ಒಟ್ಟ ಕಾಣ್ತಿದ್ಯಲ್ಲ, ಇದ್ರಲ್ಲಿ ಒಂದು ಲಾಂಗ್ ಸ್ಟೋರಿ ಐತೆ. ಏನ್ ಸ್ಟೋರಿ ಅಂದ್ರೆ, ನಾನು ಚಿಕ್ಕ ಹುಡುಗ ಗುರು. ಚಿಕ್ಕ ಹುಡುಗ ಅಂದ್ರೆ ಎಷ್ಟು ವರ್ಷ ನಂಗೆ? ಒಂದ್ ವರ್ಷದ ಪಾಪುಲಿ ನಾನು ಅಳ್ತಿದ್ನಂತೆ. ಹಿಂಗೆ ಅಡ್ಗೆ ಮನೆ ಶೆಲ್ಫ್ ಮೇಲೆ ಹಿಂಗೆ ಕೂತಿದ್ನಂತೆ. ಹೌದಾ? ಏನೋ ಒಟ್ಟಿನಲ್ಲಿ ನಾವ್ ಅಮ್ಮ ಏನ್ ಬೇಕು ಅದನ್ನ ಹೇಳ್ಬಿಟ್ಟು ಏನೋ ಏನೋ ಅಂದ್ರೆ ಹೇಳೋದನ್ನ ಕರೆಕ್ಟಾಗಿ ಹೇಳ್ಬೇಕಲ್ಲ, ಸುಳ್ಳು ಸುಳ್ಳು ಹೇಳ್ದಂಗ ಆಗಲ್ಲ. ಸರಿ ಹೇಳ್ದ ಹಂಗ ನೀನೆ. ಅದ್ರಲ್ಲಿ ಕಾಯಿಸ್ಬಿಟ್ಟು ತಮಾಷೆ ಮಾಡಕ್ ಹೋಗಿ ಅಮಾಸೆ ಆಗಿತ್ತು. ಅಮಾಸೆ ಅಂಡಿಗೆ ಸುಟ್ಟಿದ್ದೆ. ಇದು ಫುಲ್ ಬಿಸಿ ಇತ್ತಂತೆ. ನಮ್ಮಅಮ್ಮ ಏನ್ ಮಾಡೋರೆ, ತಮಾಷೆಗೆನೆ ಇದು ಆರೋಗಿದೆ ಅನ್ಕೊಂಡಿ ನನ್ ಕುಂಡಿಗೆ ಇಟ್ಟಿದ್ರಂತೆ ಬಾಸುಂಡೆಯಲ್ಲಿ. ಇದೆ ಇವತ್ತು ಮಾಡ್ತೇವ ನಮ್ಮ ಅಮ್ಮನೋ.